ದೋಸ್ತರೇ ಇಲ್ಲಿ ನೋಡ್ರಿ, ಇಲ್ಲಿ ಇದಕ್ಕೆ ಮುಗಿಗೆ ಒಂದು ಮಂಗರಿಕೆ ಅನ್ನೋ ರೋಗ ಇದೆ. ಇದು ಒಂದು ರೋಗ, ಒಂದು ಇನ್ಫೆಕ್ಷನ್ ಬರ್ತದೆ. ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ನಾವು ಮನೆ ಮದ್ದು ಯಾವ ರೀತಿ ಮಾಡ್ತೀವಿ ಅಂದ್ರೆ, ನಾನೆಲ್ಲ ಮೊದಲು ಏನು ಮಾಡ್ತಿದ್ವಿ ಅಂದರೆ ಇದಕ್ಕೆ ಪೆಟ್ರೋಲ್ ತೊಗೊಂಡು ಹಾಕಿಬಿಡ್ತೀವಿ. ಪೆಟ್ರೋಲ್ ಸ್ವಲ್ಪ ಸ್ವಲ್ಪ ಹಾಕಿದರೆ ಇದು ಗುಣ ಆಗ್ತೈತೆ ಅಲ್ಲ. ಇವಾಗೂ ಪೆಟ್ರೋಲ್ ಹಾಕ್ತಿದ್ವಿ, ಆದರೆ ಪೆಟ್ರೋಲಿಂದ ಸ್ವಲ್ಪ ಸುಡ್ತೈತಿ ಅಂತ ಡಾಕ್ಟ್ರು ಹೇಳ್ತಿದ್ರೆ, ಅದಕ್ಕೋಸ್ಕರ ಈ ಒಂದು ಇದನ್ನು ಕೊಟ್ಟಾರ ಮೆಡಿಕಲ್ ಒಳಗೆ ಹಿಮ್ಯಾಕ್ಸ್ ಅಂತೇಳಿ ಕೊಟ್ಟಾರ. ಇದನ್ನು ಹಾಕ್ತೀನಿ, ಇದರೊಳಗೆ ರಿಸಲ್ಟ್ ಐತೋ ಇಲ್ಲೋ ಅಂತ ನನಗಂದ್ರೆ ಗೊತ್ತಿಲ್ಲ. ಪೆಟ್ರೋಲ್ ಒಳಗೆ ಮಾತ್ರ ರಿಸಲ್ಟ್ ಐತಿ. ನಾ ಪೆಟ್ರೋಲ್ ಒಳಗೆ ಒಂದು ದಿನಕ್ಕೊಂದು 2 ಟೈಮ್ಸ್ ಹಾಕ್ತಿದ್ದೆ, ಪಟ್ನ ಗುಣ ಆಗೈತೆ. ಆದರೂ ಈಗ ಇದನ್ನು ಕೊಟ್ಟರೆ ಇದನ್ನು ಹಾಕ್ತೀನಿ, ನೋಡೋಣ. ನಿಮ್ಗೆ ಇದರೊಳಗೆ ನೋಡಿರಿ, ಫಸ್ಟ್ ನೀವು ಪೆಟ್ರೋಲ್ ಹಾಕಿರಿ, ನಿಮ್ಮ ಇಷ್ಟ ಅದು. ಪೆಟ್ರೋಲ್ ರಿಸಲ್ಟ್ ಐತಿ, ಇದರೊಳಗೆ ರಿಸಲ್ಟ್ ಐತೆ ಅಂತ ನಾನು ಹೇಳಕ್ಕತ್ತಿಲ್ಲ. ನಾನು ಟ್ರೈ ಮಾಡ್ತೀನಿ, ರಿಸಲ್ಟ್ ಸಿಗುತ್ತೋ ಇಲ್ಲ ಅಂತ ಏನೋ ಗೊತ್ತಿಲ್ಲ. ಇದೊಂದು ಆಯಿಂಟ್ಮೆಂಟ್ ಹಾಕಕತ್ತೇನೆ, ಚಲೋ ಇರ್ಬೋದು ಅನ್ಸುತ್ತೆ. ಹೇ ನೋಡ್ರಿ ದೋಸ್ತರ, ಇಲ್ಲಿಗೆ ಈ ರೀತಿ ಹಾಕಿದ್ರೆ ಗುಣ ಆಗಬಹುದು. ನೋಡೋಣ, ರಿಸಲ್ಟ್ ಬಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಮರಿ ನೋಡ್ಕೊರಿ, ಇದೆ ಮೈಲಾರಿ ಮರಿ ನೋಡಿದ ಹಾಕಿದ್ದೀನಿ ಇವಾಗ ಇಷ್ಟೇ. ಏನು ಹೆದರುವಂಥ ಅವಶ್ಯಕತೆ ಇಲ್ಲ, ಇದು ಉದುರಿ ಹೋಗಿಬಿಡುತ್ತೆ. ಯಾವುದೇ ರೀತಿಯ ದೊಡ್ಡ ಕಾಯಿಲೆ ಯಾವುದೂ ಅಲ್ಲ, ಸಿಂಪಲ್ ಕಾಯಿಲೆ.